ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಧ್ರುವ ಅಂತ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಸಂಭ್ರಮ ಅಂದರೆ, ನಾವು 1000 ಎಪಿಸೋಡ್ನ ಕಂಪ್ಲೀಟ್ ಮಾಡಿದ್ದೀವಿ. ಅದೊಂದು ಫಂಕ್ಷನ್ ನಡೀತಾ ಇದೆ, ಆ ಫಂಕ್ಷನ್ನ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಸೊ ಸೂಪರ್ ಆಗಿದೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಇಲ್ಲಿ ಸ್ಟಾರ್ಟ್ ಮಾಡಿ ಒಂದು 200 ಎಪಿಸೋಡ್ಸ್ ಆಗಿದೆ ಅಷ್ಟೇ. ತುಂಬಾ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಇನ್ನು ನೆಕ್ಸ್ಟು ಇದ್ರ ನಂತರ ನನಗೆ ಆಲ್ಮೋಸ್ಟ್ ಎಲ್ಲ ಹೀರೋ ಪಾತ್ರಕ್ಕೆಲ್ಲ ಕರೀತಾ ಇದ್ದಾರೆ. ಸೊ ಇದು ಈ ಮುದ್ದುಲಕ್ಷ್ಮಿ ನನ್ನ ಒಂದು ಕೆರಿಯರಲ್ಲಿ ಒಂದು ಹೀರೋ ಅಂತ ಒಂದು ಜವಾಬ್ದಾರಿ ಕೊಟ್ಟಂತಹ ಒಂದು ಫಸ್ಟ್ ಚಾನ್ಸ್ ಅಂತ ಹೇಳ್ಬೋದು. ಹಾಗೆ ಮುದ್ದುಲಕ್ಷ್ಮಿ ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಈ ಟೆಕ್ನಿಕಲ್ ಟೀಮ್ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟ್ ಎಲ್ಲ ಸಖತ್ ಸಪೋರ್ಟಿವ್ ಆಗಿದ್ದಾರೆ. ಈ 200 ಎಪಿಸೋಡ್ಗಳಲ್ಲಿ ನಾನು ಮಾಡಿರೋವಂಥ ಕ್ಯಾರೆಕ್ಟರ್ಗಳಿಗೆ ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟಿರೋದಂದರೆ, ಕೋರ್ಟ್ ಸೀನ್ ಬಂದಾಗ ನಿಜವಾಗ್ಲೂ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಜೈಲ್ ಶಿಕ್ಷೆ ಆಗುತ್ತೆ, ಕೋರ್ಟಲ್ಲಿ ಶಿಕ್ಷೆ ಆಗುತ್ತೆ ಅಂದಾಗ ಯಾವ ಫೀಲ್ ಆಗುತ್ತೆ? ನಾವು ಆಲ್ಮೋಸ್ಟ್ ಒಬ್ಬ ಆರ್ಟಿಸ್ಟು ಇನ್ವಾಲ್ವ್ ಆದರೆ ಮಾತ್ರ ಅದರಲ್ಲಿ ಔಟ್ಪುಟ್ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ನಾನು ಫುಲ್ಲ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಇನ್ನೇನು ನಮಗೆ ಶಿಕ್ಷೆ ಆಗುತ್ತೆ ಅಂದಾಗ ಇವರು ಮುದ್ದುಲಕ್ಷ್ಮಿ ಅವರು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಅದೊಂದು ಮೆಮೊರೇಬಲ್ ಮೂಮೆಂಟ್. ಅದು ಆ್ಯಕ್ಚುಲಿ ಒಬ್ಬ ಅಮಾಯಕನ ಪರಿಸ್ಥಿತಿ ಹೇಗಿರುತ್ತೆ, ನಿಜವಾಗ್ಲೂ ಇದೇ ರೀತಿ ಇರ್ಬೋದು ಅನ್ನೋದು ನಮಗೆ ರಿಯಲಿಸ್ಟಿಕ್ ಆಗಿ ತೋರಿಸಿರೋ ಥರ ಇತ್ತು ಅದು. ಸೊ ಅದೊಂದು ಮರೆಯಲಾಗದಂಥ ಒಂದು ಇಷ್ಟು ಜರ್ನಿಲಿ ಒಂದು ಒಳ್ಳೆ ಸೀನ್. ಅಮ್ಮನ ಹಾಲ ಚಿನ್ನ ಮುದ್ದು ಲಕ್ಷ್ಮೀ.